ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇವಾಗ ಮರೀನಾ ಜಿ ಬಿ ಆರ್ ಹತ್ರ ಇದ್ದೀನಿ. ನಮ್ಮ ಕ್ರೂಸ್ ಮಿಸ್ ಆಯಿತು, ಬಟ್ ಸ್ಟಿಲ್ ನಾವು ಸಂಭವ ವಿ ಮ್ಯಾನೇಜ್ ಟು ಗೆಟ್ ಇನ್ ಸೈಡ್. ಇಲ್ಲಿಂದ ವ್ಯೂ ನೋಡೋಣ. ಇದು ನಾವೀಗ ಜೆ ಬಿ ಆರ್ ಅಲ್ಲಿ ಇದ್ದೀವಿ. ಇಲ್ಲಿ ನ್ಯೂ ಡೇ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ ಅಂತ ಸ್ವಲ್ಪ ಅದರಲ್ಲಿ 4 ನಿಮಿಷದಿಂದ ನಮ್ಮ ಕ್ರೂಸ್ನ ಮಿಸ್ ಮಾಡ್ಕೊಂಡ್ವಿ. ಸೊ ಹೋಯ್ತು 4,000 ದಿನ ಹೋಯ್ತು. ಬಟ್ ಅದು ನ್ಯೂ ಇಯರ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಟಿನಲ್ಲಿ ನೋಡಿದ್ರೆ ಕ್ರೌಡೇ ಇಲ್ಲ, ಬಟ್ ಈ ಕಡೆ ಸೈಡ್ ನೋಡಿ ಕ್ರೌಡ್ ಹೇಗೆ ತುಂಬಿ ತುಳುಕ್ತಾ ಇದಾರೆ ಅಂತ. ನ್ಯೂ ಇಯರ್ಗೆ ಕ್ರೌಡೆಲ್ಲ ಕ್ಲಿಯರ್ ಆಗೋಷ್ಟರಲ್ಲಿ ನಮಗೊಂದು 2-2.5 ಬೆಳಗಿನ ಜಾವ ಆದರೂ ಆಗುತ್ತೆ ನೋಡಿ. ಎಲ್ಲ ಒಂದು ರೆಸ್ಟೋರೆಂಟ್ಸ್ಗಳಾಗಿರ್ಬೋದು, ಪಬ್ಸ್ ಆಗಿರ್ಬೋದು ಫುಲ್ ಆಗೋಗಿದೆ. ಮತ್ತು ನ್ಯೂ ಇಯರ್ ಸೀಸನ್ ಇರೋದ್ರಿಂದ ಪ್ರೈವೇಟ್ ಯಾಟ್ ಆಗಲಿ ಎಲ್ಲನೂ ಬಾಯಿಗೆ ಬಂದಿದ್ದು ರೇಟು 20,000 ದಿರಮ್, 30,000 ದಿರಮ್, 40,000 ದಿರಮ್ ಈಗ ಹೇಳ್ತಾರೆ ನೋಡಿ ಹೇಗಿದೆ. ಇನ್ನೊಂದು 10 ನಿಮಿಷದಲ್ಲಿ ದುಬೈ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ. ಎಲ್ಲ ಪಬ್ಸ್ ಮ್ಯೂಸಿಕ್ಗಳು ಕೇಳಿಸ್ಕೊಬೋದು. ಅವರ ಒಂದು ಅರೇಬಿಕ್ ಸಾಂಗ್ ಹಾಕ್ಕೊಂಡು ಎಲ್ಲ ಈಗಾಗಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲಿ ನೋಡಿ ಹೇಗಿದೆ ನೋಡಿ ನೋಡಿ ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜನ ಇದ್ದಾರೆ ಬಟ್ ಅಷ್ಟೇ ಆರ್ಗನೈಸ್ಡ್ ಆಗಿದ್ದಾರೆ. ಎಲ್ಲೂ ಕ್ರೌಡ್ ಇಲ್ಲ, ನೂಕುನುಗ್ಲಿಲ್ಲ. ಮಕ್ಕಳುಗಳನ್ನ ಕರ್ಕೊಂಬಂದಿದ್ದಾರೆ, ಇವನ್ ನೋಡಿ ಕಾಲಿನಲ್ಲೂ ಇಟ್ಕೊಂಬಂದಿದ್ದಾರೆ ಮಕ್ಕಳನ್ನೆಲ್ಲ. ಸೊ ಸೇಫ್ ಇದೆ. ಮೇನ್ ನಮಗೆ 1 ಮಿನಿಟ್ ಇದೆ ನೋಡಿ ಹೇಗೆ ಸ್ಟಾರ್ಟ್ ಆಗಿದೆ. ಜಂಗುಳಿ ವಾಪಸ್ ಹೋಗ್ಲಿಕ್ಕೆ ಎಲ್ಲ ಪಕ್ಷದಲ್ಲೂ ಮ್ಯೂಸಿಕ್ ಪ್ಲೇ ಆಗ್ತಾರೆ, ಕೇಳಿಸ್ಕೊಳ್ಬೋದು. ಈ ನ್ಯೂ ಇಯರ್ ಟೈಮಲ್ಲಿ ಆಲ್ರೆಡಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಸ್ಟಾರ್ಟ್ ಆಗಿದೆ. ಸೊ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಲ್ಲಿ ಸಂಜೆ 4 ಗಂಟೆ 5 ಗಂಟೆಯಿಂದಲೇ
ಎಲ್ಲ ಕಡೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ವೆಹಿಕಲ್ಗಳು ಓಡಾಟ ಬಂದ್ ಮಾಡ್ತಾರೆ, ಆದರೆ ಅದಕ್ಕಿಂತ ಮುಂಚೆ ನ್ಯೂ ಇಯರ್ ನೋಡಲಿಕ್ಕೆ ಅಂತಲೇ ಜನ ಬಂದು ನಿಂತ್ಬಿಟ್ಟಿರ್ತಾರೆ. ಸೊ ಆ ನಿಂತಿರೋಂಥ ಜನ ಪಾಸ್ ಆಗೋಕ್ಕೆ ಭಾಳಷ್ಟು ಸಮಯ ಬೇಕು. ಸೊ ನೀವು ನ್ಯೂ ಇಯರ್ ಟೈಮಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಬಟ್ ನನಗೆ ಖುಷಿ ವಿಚಾರ ಏನಂತ ಹೇಳಿದ್ರೆ, ದುಬೈನಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದು. ಆದರೆ ಇನ್ನೊಂದು ದುಃಖದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಬುಕ್ ಮಾಡಿರೋ ಕ್ರೂಸ್ ಜಸ್ಟ್ 2 ಮಿನಿಟ್ಸ್ ಲೇಟ್ ಆಯಿತು ಅಂತ ಹೇಳಿ ನಮ್ಮನ್ನು ಬಿಟ್ಟು ಹೊರಟೋದ. ಸೊ 4,500 ದಿರಹಂ ಏನಿದೆ ಅದು ಹೆವಿ ಡಿಸ್ಕೌಂಟೆಡ್ ಪ್ರೈಸಿಗೆ ಮಾತಾಡಿದ್ವಿ. ಒಂದು 17 ಜನಕ್ಕೆ ಎಲ್ಲ ನೀರು ಪಾಲಾಗೋಯಿತು. ಸೊ ನೋಡೋಣ ರೀಫಂಡ್ ಮಾಡ್ತಾರಲ್ಲೋ ಗೊತ್ತಿಲ್ಲ. ಮೆಟ್ರೋನೂ ಅಷ್ಟೇ, ಹೋಗಲಿಕ್ಕೆ 48 ಗಂಟೆಗಳ ಕಾಲ ನಾನ್ ಸ್ಟಾಪ್ ಮೆಟ್ರೋನ ಪ್ರೊವೈಡ್ ಮಾಡ್ತಾರೆ ದುಬೈ ಪೊಲೀಸರು. ಹಾಗೆ ವೆಲ್ ಆರ್ಗನೈಸ್ಡ್ ಆಗಿ ಕ್ಯೂ ಮುಖಾಂತರ ಯಾರಿಗೂ ರೀತಿ ನೂಕು ನುಗ್ಗಲಾಗೆ ಆಗದೇ ಇರೋ ರೀತಿ ಒಂದು ಪ್ಲ್ಯಾನ್ ಮಾಡಿ ಕಳಿಸ್ಕೊಡ್ತಾರೆ. ನೋಡಿ ಮೆಟ್ರೋ ಟ್ರೈನಲ್ಲಿ ಹೋಗಲಿಕ್ಕೆ ಎಲ್ಲದನ್ನು ಕಂಪ್ಲೀಟಾಗಿ ಆರ್ಗನೈಸ್ಡ್ ಆಗಿ ಕಳಿಸ್ಕೊಡ್ತಾರೆ. ಎಲ್ಲೂ ರೀತಿಯ ಕ್ಯೂ ನೂಕು ನುಗ್ಗಲಾಗಲಿ ಒಂದು ಅನಾಹುತಗಳಾಗಲಿ ಆಗೋದಕ್ಕೆ ಬಿಡಲ್ಲ. ಸೊ ಆ ರೀತಿಯಲ್ಲಿ ಇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ನೋಡಿ ಮೋನೋ ಟ್ರೈನಲ್ಲಿ ಹತ್ತಬೇಕಾದ್ರೆ ಏನು ಸಿಸ್ಟಮ್ಯಾಟಿಕ್ಕಾಗಿ ಪ್ಲ್ಯಾನ್ ಮಾಡಿ ಕಳಿಸ್ತಾರೆ. ಇಷ್ಟಾದ್ರೂ ಇಷ್ಟೊತ್ತಾದರೂ ನೋಡಿ ಜನ ಜಂಗುಳಿ ಏನು ಅಷ್ಟೊಂದಿಲ್ಲ. ಎಷ್ಟು ಕೆಪಾಸಿಟಿಗೆ ಅಷ್ಟಕ್ಕೆ ಮಾತ್ರ ಜನ ಹತ್ತಿಸ್ತಾರೆ. ಹೇಗೆ ಕ್ಯೂ ಮಾಡಿ ಏನು ಕಳಿಸ್ತಾ ಇದ್ದಾರೆ ನೋಡಿ, ಇಲ್ಲಿನ ಸಿಸ್ಟಮ್ಯಾಟಿಕ್ಕಾಗಿ ಹೇಗೆ ಜನನ ಕ್ಲಿಯರ್ ಮಾಡ್ತಾರೆ. ಎಷ್ಟೇ ಜನ ಇದು ಒಂದು 2 ಅವರ್ಸಲ್ಲಿ ಕ್ಲಿಯರ್ ಮಾಡಿಬಿಡ್ತಾರಂತ ಅಷ್ಟು ಶಿಸ್ತಾಗೆ ಇಲ್ಲಿ ಕಳಿಸ್ಕೊಡ್ತಾರೆ ನೋಡಿ.